ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ವತಿಯಿಂದ ಕೋಲಾರದಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮಹಿಳೆಯರು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಕರಕುಶಲತೆ ಕುರಿತು ತರಬೇತಿ ನೀಡಲಾಗುತ್ತಿದೆ ಜೊತೆಗೆ ಸ್ವಸಹಾಯ ಸಂಘಗಳಿಂದ ಸಾಲ ಸೌಲಭ್ಯ ಕಲ್ಪಿಸಿಕೊಡಲಾಗುತ್ತಿದೆ ಆರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮ ಡಿಸೆಂಬರ್ 12 ರಂದು ಆರಂಭವಾಗಿದ್ದು ಇದೇ 17 ರವರೆಗೆ ನಡೆಯಲಿದೆ ಹೆಚ್ಚಿನ ಮಹಿಳೆಯರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ जवाबदारी अन्नोदन्न नम्म हेगलिगे हेरिसिकोबेकागुत्ते सो जवाबदारी अंत बरबेकु अंतंदाग नावु दुडियलिक्के शुरु माडोण इन्नु चेन्नागि ओद्लि अन्नो ओंदु कॉन्फिडेंट इट्कोंडु ओदिस्ता इर्तीवि बट अवरु रीच आगबहुदु अवरु इदे चेन्नागि ओदि अवरु कार्मर अवरु निंत अवरु भविष्य रूपिसिकोळ्ळि अन्नो उद्देशक्कोसम ओदिस्ती फोटोगळिगे आकारगळु डिडि न्यूस् तंडिगे फलानुभवि ललितम्म विविध करकुशलते कुरितु तरबेति कटे रोज मलगे सार अंदुटे सर मत मुंदर नमेंगे कारणांतर गूड सप्ले कोरोना बंद गूड सप्ले फलानुभवी शशिकला ತಾವು ಈಗಾಗಲೇ ಪಶುಸಂಗೋಪನೆ ನಡೆಸುತ್ತಿದ್ದು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ತರಬೇತಿ ಪಡೆಯುತ್ತಿರುವುದಾಗಿ ಹೇಳಿದರು ಅದರಿಂದ ನನಗೆ ತುಂಬಾ ಉಪಯೋಗ ಆಗಿದೆ ಮಕ್ಕಳ ಎಜುಕೇಶನ್ ಆಗಿದೆ ಈಗ ಆಲ್ರೆಡಿ ನಮ್ಮ ಮಗ ಕೆಲಸಕ್ಕೂ ಹೋಗ್ತಿದ್ದಾನೆ ಅದರಲ್ಲೇ ಇನ್ನು ಹೆಚ್ಚು ನಾವು ಆಲ್ರೆಡಿ ಆಲ್ಕರೆ ಮಿಷನ್ ಎಲ್ಲ ತಗೊಂಡಿದ್ದೀರಿ ಕೃಷಿ ಇಲಾಖೆಯಿಂದ ಈಗ ಇನ್ನು ಹೆಚ್ಚಿನಾಗಿ ಇನ್ನು ಏನು ಪ್ರಾಡಕ್ಟ್ ಮಾಡಕಾಗುತ್ತಾ ಅದರ ಜೊತೆ ಸಾಂಬಾರ್ ಪದಾರ್ಥ ಪುಡಿಗಳೆಲ್ಲ ಸೇಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ನು ಇಲ್ಲಿ ತಿಳ್ಕೊಳ್ಳಬೇಕು ಅಂತ ಬಂದಿದ್ದೀನಿ ಸರ್ ನಾನು ಸಣ್ಣ ಮಟ್ಟದಲ್ಲಿ ಫಲಾನುಭವಿ ಸುಪ್ರಿಯಾ ತಾವು ಮನೆಯಲ್ಲಿ ಸೀರೆಗೆ ಕುಚ್ಚು ಹಾಕುವ ಕೆಲಸ ಮಾಡುತ್ತಿದ್ದು ಅದರಲ್ಲಿ ಮತ್ತಷ್ಟು ಕಲಿಕೆಗೆ ಈ ತರಬೇತಿ ನೆರವಾಗಿದೆ ಎಂದರು ಇದರಿಂದ ಬಂದಿದ್ದೀವಿ ನಾವೊಬ್ಬರೇ ದುಡಿಯೋದಕ್ಕಿಂತ ನಮ್ಮಿಂದ ಇನ್ನ ಸ್ವಲ್ಪ ಜನ ನಿಟ್ಕೊಂಡು ಅವನು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಬಂದಿದ್ದೀವಿ ಇಲ್ಲಿಂದ ಇಲ್ಲಿಗೆ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಯಾವ ತರ ಬಿಸಿನೆಸ್ ಮಾಡಬೇಕು ಯಾವ ತರ ಬೆಳಿಬೇಕು ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ತರಬೇತಿ ನೀಡಲಾಗುತ್ತಿದ್ದು ಬಳಿಕ ಸಾಲ ಹಾಗೂ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಅಂತ ಮಾಡ್ತೀವಿ ಅದರಲ್ಲಿ ಬಂದು ಅವರು ಸೇಲ್ ಮಾಡ್ಕೋಬಹುದು ಎಷ್ಟೋ ಜನ ಮಹಿಳೆಯರು ಮನೆಯಲ್ಲೇ ಮಾಡ್ಕೊಂತಾರೆ ಅವರಿಗೆ ಮಾರುಕಟ್ಟೆ ಲಭ್ಯ ಇರೋದಿಲ್ಲ ನಾವು ನಮ್ಮ ಸ್ಕೀಮ್ ಅಲ್ಲಿ ಏನಂತಂದ್ರೆ ಅಲ್ಲಿ ನಾವು ಒಂದು ಮಾರ್ಕೆಟ್ ಅನ್ನು ನಾವು ಪಾಯಿಂಟ್ ಔಟ್ ಮಾಡಿ ಅಲ್ಲಿ ಅವರು ಸೇಲ್ ಮಾಡ್ಕೊಳ್ಳೋ ರೀತಿ ನಾವು ಅವರಿಗೆ ಅವೇರ್ನೆಸ್ ಕೊಡ್ತೀವಿ ಮತ್ತೆ ಎಷ್ಟೋ ಒಂದು ಮಹಿಳೆಯರು ಇದರಿಂದ ತುಂಬಾ ಅನುಕೂಲವನ್ನ ಪಡೆಕೊಂಡಿದ್ದಾರೆ ಇದರಲ್ಲಿ ಸಾಲ ತಗೊಂಡು ಅವರು ಒಂದು ಉದ್ಯಮನೆ ಸ್ಟಾರ್ಟ್ ಮಾಡ್ಕೊಂಡು ಅದರಿಂದ ಲಾಭವನ್ನ ಗಳಿಸಿರ್ತಾರೆ ಅದು ನಮಗೆ ತುಂಬಾ ಖುಷಿ ಆಗುತ್ತೆ